श्रीबन्याय सुधा ओ नमः हरि ओम भवतो वा वस्त्रे कथञ्चित् कार्ष्ण्यम् औपाधिकम् किं तदुपन्यासेन अभ्यर्थ्यते। ಮತ್ತೆ 4515ನೇ ಪೇಜು ಸ್ವಲ್ಪ ಹಿಂದಿನಿಂದ ಮತ್ತೆ ನಾವು ಬರೋಣ, ಸ್ವಲ್ಪ ನಿನ್ನೆಯಷ್ಟು ಹೆಚ್ಚು ಹೇಳುವ ಅಗತ್ಯವಿಲ್ಲ ಅಂತ ತೋರ್ತದೆ. ಏನು ಅಂದರೆ ಪ್ರತ್ಯಕ್ಷ ಪ್ರಬಲವಾದದ್ದು, ಪ್ರತ್ಯಕ್ಷದಿಂದ ತೋರಿದ ಜ್ಞಾನವೇ ಬಂದ ಜ್ಞಾನವೇನಿದೆ ಅದು ಅನುಮಾನ ಆಗಮಗಳಿಂದ ಬಾಧಿತವಾಗುವುದಿಲ್ಲ, ಅನುಮಾನಾಗಮಗಳಿಂದ ಬಾಧಿತವಾಗುವುದಿಲ್ಲ ಎಂದು ನಾವು ನಿಶ್ಚಯಿಸಬೇಕು. ಹೇಗೆ ಎಂದರೆ ಪ್ರತ್ಯಕ್ಷದಿಂದ ತೋರಿದ ಯಾವ ಜ್ಞಾನವು ಅನುಮಾನಾಗಮಗಳಿಂದ ಬಾಧಿತವಾಗುವುದಿಲ್ಲ ಎಂದು ನಾವು ತೋರಿಸಿಕೊಟ್ಟಾಗ ಅನುಮಾನಾಗಮಗಳು ಪ್ರಬಲವಾಗಲಿಲ್ಲ, ಪ್ರತ್ಯಕ್ಷವೇ ಪ್ರಬಲವಾಯಿತು ಎಂದು ನಿಶ್ಚಯಿಸಲು ಬರುತ್ತದೆ. ಭೀಮಸೇನ ದೇವರನ್ನ ಭೀಮಸೇನ ದೇವರು ಜರಾಸಂಧನನ್ನು ಕೊಂದದ್ದರಿಂದ ಭೀಮಸೇನ ದೇವರು ಪ್ರಬಲರು, ಜರಾಸಂಧ ದುರ್ಬಲ ಎಂದು ಸಿದ್ಧವಾಗುತ್ತದೆ. ಹೇಗೋ ಹಾಗೆ ಪ್ರತ್ಯಕ್ಷವನ್ನು ಅನುಮಾನಾಗಮಗಳು ಬಾಧಿಸಲು ಸಮರ್ಥವಲ್ಲ, ಆದ್ದರಿಂದ ಅನುಮಾನಾಗಮಗಳು ಪ್ರಬಲವಲ್ಲ, ಪ್ರತ್ಯಕ್ಷವೇ ಪ್ರಬಲ ಎಂದು ನಮಗೆ ಹೇಳಬೇಕಾಗಿದೆ. ಅದಕ್ಕೆ ಅವನು ದೃಷ್ಟಾಂತವನ್ನು ಕೊಟ್ಟ, ಪ್ರತ್ಯಕ್ಷವು ಅನುಮಾನ ಆಗಮಗಳಿಂದ ಬಾಧಿತವಾದದ್ದಾಗಿ ಕಂಡಿದೆ. ಎಲ್ಲಿ ಅಹಂ ಕೃಷ್ಣ ಎಂದು ನಾನು ನನ್ನನ್ನು ಕರೆಯುತ್ತೇನೆ, ನಾನು ಕಪ್ಪು ಇದ್ದೇನೆ, ನಾನು ಎತ್ತರ ಇದ್ದೇನೆ, ನಾನು ಕುಳ್ಳಕ್ಕೆ, ನಾನು ದಪ್ಪ, ನಾನು ಬಡಕದು ಇತ್ಯಾದಿಯಾಗಿ ನಾವು ವ್ಯವಹಾರವನ್ನು ಮಾಡುತ್ತೇವೆ. ಇದರಿಂದಾಗಿ ನಾನು ಕಪ್ಪು ಎಂಬ ಜ್ಞಾನ ನಮಗೆ ಬರ್ತದೆ. ನಾನು ಕಪ್ಪು ಅಲ್ಲ, ಆತ್ಮ ಕಪ್ಪಲ್ಲ, ಆದ್ದರಿಂದ ಕಪ್ಪುತನ ಅನ್ನುವುದು ನನ್ನಲ್ಲಿಲ್ಲ, ಆದ್ದರಿಂದ ಅದು ಬಾಧ ಬರುವುದಿಲ್ಲ ಎಂದು ನಾವು ಹೇಳಬೇಕಾಗಿದೆ ನಮಗೆ ಶ್ರೀಮದಾಚಾರ್ಯರಿಗೆ. ಅದಕ್ಕಾಗಿ ಹೇಳಿದ್ರು, ಆ ನಾನು ಕಪ್ಪು ಅಂತನ್ನುವಂತಹದ್ದು ಜ್ಞಾನವೇ ಇಲ್ಲ. ಶ್ರೀಮದಾಚಾರ್ಯ ಅಂತಾರೆ, ಇದು ಜ್ಞಾನವೇ ಇಲ್ಲ. ಹಾಗಾದ್ರೆ ನಾನು ಕಪ್ಪು ಅಲ್ಲ, ಕಪ್ಪು ಅಂತನ್ನುವ ಜ್ಞಾನವಿಲ್ಲ, ಹಾಗಾದ್ರೆ ಏನಿದೆ ಅಂತಂದರೆ ಅದು ಕೇವಲ ವ್ಯವಹಾರ. ಅಂದ್ರೆ ಇದು ಶಬ್ದ ಪ್ರಯೋಗ. ಜ್ಞಾನವಿಲ್ಲದೆ ಶಬ್ದ ಪ್ರಯೋಗ ಮಾಡಲು ಬರುತ್ತದ? ಹೌದು, ಜ್ಞಾನವಿಲ್ಲದೆ ಶಬ್ದ ಪ್ರಯೋಗ ಮಾಡಲು ಬರುತ್ತದೆ. ಏನಂತ ಅಂದರೆ, ಈಗ ನೋಡಿ, ಕೃಷ್ಣಂ ವಸ್ತ್ರಂ ಎಂಬುದಾಗಿ ವ್ಯವಹಾರವನ್ನು ಮಾಡುತ್ತೇವೆ, ಶಬ್ದ ಪ್ರಯೋಗ ಮಾಡುತ್ತೇವೆ. ಬಟ್ಟೆಯು ಕಪ್ಪಾಗಿದೆ. ಯಾರಿಗೆ ಬಟ್ಟೆ ಬೆಳ್ಳಗಿದೆ ಅಂತ ಗೊತ್ತಿದೆ ಅವನು ಕೂಡ ಬಟ್ಟೆ ಕಪ್ಪಾಗಿದೆ ಎಂದನ್ನುತ್ತಾನೆ. ಆದರೆ ಅದರ ಅರ್ಥ ಅವನಿಗೆ ವಿವರಿಸಿ ಕೇಳಿದಾಗ, ಏನರ್ಥಪ್ಪ, ಬಟ್ಟೆ ಕಪ್ಪಾಗಿದೆಯಾ, ಹತ್ತಿ ಕಪ್ಪಿರತ್ತಾ, ನೂಲು ಕಪ್ಪು ಇರುತ್ತಾ, ಇಲ್ಲಲ್ಲ ಅಂತ ಕೇಳಿದರೆ, ಹೌದು, ಬಟ್ಟೆ ನೂಲು ಹತ್ತಿ ಕಪ್ಪಾಗಿಲ್ಲ, ಆದರೆ ಅದಕ್ಕೆ ಲೇಪ ಮಾಡಿದಂತಹ ಏನು ಮಣ್ಣಿದೆ, ಹತ್ತಿದ ಮಣ್ಣಿದೆ, ಆ ಮಣ್ಣು ಕಪ್ಪಾಗಿದೆ, ಆ ಮಣ್ಣು ಕೆಂಪಾಗಿದೆ, ಕಪ್ಪಾಗಿದೆ, ಆದ್ದರಿಂದ ಬಟ್ಟೆಯನ್ನು ಕಪ್ಪು ಎಂದು ಕರೆಯುತ್ತೇವೆ. ಹಾಗಾದರೆ ನಾನಂತಾಯಿತು ಅಂದರೆ, ಬಟ್ಟೆ ಕಪ್ಪಾಗಿದೆ ಅಂತನ್ನುವುದಕ್ಕೆ ಅರ್ಥ ಏನು? ಏನ್ ಅರ್ಥವೇ ಇಲ್ಲ, ಬಟ್ಟೆ ಕಪ್ಪಲ್ಲೇ ಅಲ್ಲ, ಬಟ್ಟೆಗೆ ಹತ್ತಿದ ಮಣ್ಣು ಕಪ್ಪು. ಅಂದ ಮೇಲೆ ಬಟ್ಟೆಗೆ ಕಪ್ಪು ಎನ್ನುವುದು ಅಡ್ಜೆಕ್ಟಿವ್ ಆಗಲಿಲ್ಲ ನೇರವಾಗಿ, ಆದರೂ ನಾವು ಕಪ್ಪು ಅಂತ ಕರೆಯುತ್ತೇವೆ. ಅಂದ ಮೇಲೆ ವ್ಯವಹಾರವಿದೆ, ಜ್ಞಾನ ಇಲ್ಲ. ಬಂಗಾರ ಹಳದಿ, ಜ್ಞಾನ ಇದೆ. ಬಂಗಾರ ಹಳದಿ ವ್ಯವಹಾರ ಮಾಡ್ತೇವೆ. ಬಾಳೆಹಣ್ಣು ಜೇನುತುಪ್ಪ ಸಿಹಿ, ಅನುಭವ ಇದೆ. ಬಾಳೆಹಣ್ಣು ಜೇನುತುಪ್ಪ ಸಿಹಿಯಾಗಿದೆ, ವ್ಯವಹಾರ ಮಾಡ್ತೇವೆ. ಇಲ್ಲೆಲ್ಲ ಜ್ಞಾನವೂ ಇದೆ, ವ್ಯವಹಾರವೂ ಇದೆ. ಜ್ಞಾನ ಅದಕ್ಕೆ ಸಮಂಜಸವಾಗಿರುವಂತಹ ವ್ಯವಹಾರವೂ ಇದೆ, ಆದ್ದರಿಂದಾಗಿ ಸರಿ ಹೊರತು
ಆದರೆ ಇಲ್ಲೆಲ್ಲ ಆ ರೀತಿಯಾಗಿ ಹೇಳಲು ಬರುವುದಿಲ್ಲ. ಯಾಕೆ ಅಂದ್ರೆ ಆತ್ಮ ಕಪ್ಪು ಅಂತನ್ನುವ ಜ್ಞಾನ ಇಲ್ಲೇ ಇಲ್ಲ, ಬಟ್ಟೆಯ ಕಪ್ಪು ಅಂತ ಜ್ಞಾನ ಇಲ್ಲೇ ಇಲ್ಲ, ಆದರೂ ವ್ಯವಹಾರ ಮಾಡ್ತಾ ಇದ್ದೇವೆ. ಇಲ್ಲ, ಅಲ್ಲಿ ಔಪಾಧಿಕವಾದಂತಹ ಕಪ್ಪು ಬಣ್ಣ ಬಂದಿದೆ ಅಂದರೆ ಔಪಾಧಿಕ ಎನ್ನುವ ಶಬ್ದಕ್ಕೆ ನಾಲ್ಕು ಅರ್ಥಗಳಲ್ಲಿ ವ್ಯವಹಾರ ಉಂಟು ಶಾಸ್ತ್ರದಲ್ಲಿ. ಆ ನಾಲ್ಕು ಅರ್ಥದಲ್ಲಿ ಶಾಸ್ತ್ರ ಹೇಳಿದ ವ್ಯವಹಾರ ಉಪಪನ್ನ ಮಾಡುವುದಿಲ್ಲ ಅನ್ನುವುದನ್ನ ಹಿಂದೆ ಖಂಡನೆ ಮಾಡಿದ್ದ. ಅದಕ್ಕಾಗಿ ಹೇಳಿದ್ರು, ಆಯ್ತು ನೀವು ಹೇಳಿದಂತೆ ಔಪಾಧಿಕವಾದ ಕಪ್ಪು ಬಣ್ಣ ಬಂದಿದೆ ಎಂದೇ ಒಪ್ಪಿಕೊಳ್ಳೋಣ, ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಅಷ್ಟೇ. ಆದರೂ ಏನದರಿಂದ ನಿಮಗೆ ಲಾಭ? ತದುಪನ್ಯಾಸ ಏನ ಕಿಮ್ ಅಭ್ಯರ್ಥತೆ, ಅಂದರೆ ಇದನ್ನು ಹೇಳಿ ನೀವು ಏನ್ ನಿಮಗೇನ್ ಲಾಭವಾಗುತ್ತಿದೆ? ಯಾಕೆ ಅಂದ್ರೆ ಉಕ್ತವ್ಯ ವಿಚಾರ ಪರಿಹಾರ ಅಂದರೆ ಜ್ಞಾನವಿಲ್ಲದೇನು ವ್ಯವಹಾರ ಬಂದಿದೆ ಅಂತ ನಾವು ತೋರಿಸಿಕೊಟ್ಟದ್ದನ್ನ ನೀವು ಪರಿಹಾರ ಮಾಡಬಹುದಾ? ಇಲ್ಲ. ಯಾಕೆಂದರೆ ಏಕ ಉದಾಹರಣ ನಿರಾಕರಣೆ, ಒಂದು ಉದಾಹರಣೆಯನ್ನು ನೀವು ನಿರಾಕರಣೆ ಮಾಡಿದೆ, ಮಾಡಿದ ಮಾತ್ರಕ್ಕೆ ಮುಗಿಲಿಲ್ಲ. ಜ್ಞಾನವಿಲ್ಲದೆ ವ್ಯವಹಾರಗಳು ನೂರಾರು ಇವೆ, ನೂರಾರು. ಸಾಮಾನ್ಯವಾಗಿ ನಾನು ಈಗ ಇಷ್ಟೊತ್ತಿನವರೆಗೆ ನಿಮಗೆ ಹೇಳಿದೆ, ಬಂಗಾರ ಹಳದಿಯಾಗಿದೆ, ಜ್ಞಾನವಿದೆ, ಅದಕ್ಕೆ ತಕ್ಕಂತೆ ಶಬ್ದ ಪ್ರಯೋಗ ಮಾಡುತ್ತೇವೆ. ಜೇನು ತಪ್ಪು ಸಿಹಿಯಾಗಿದೆ, ಅನುಭವ ಇದೆ, ಜ್ಞಾನವಿದೆ, ಅದಕ್ಕೆ ತಕ್ಕಂತೆ ವ್ಯವಹಾರವನ್ನು ಮಾಡುತ್ತೇವೆ. ಸಾಮಾನ್ಯವಾಗಿ ವ್ಯವಹಾರವನ್ನು ಮಾಡುವಾಗ ವ್ಯವಹಾರಕ್ಕೆ ಅನುಗುಣವಾಗಿರುವಂತಹ ಜ್ಞಾನವನ್ನು ನಾವು ಪಡೆದಿರುತ್ತೇವೆ. ಕರೆಸ್ಪಾಂಡಿಂಗ್ ಆದ ಜ್ಞಾನವಿಲ್ಲದೇನೆ ವ್ಯವಹಾರವನ್ನು ಮಾಡಲು ಬರುವುದಿಲ್ಲ ಎನ್ನುವುದು ಸಾಕಷ್ಟು ಕಡೆಗೆ ಸತ್ಯ, ಸಾಕಷ್ಟು ಕಡೆಗೆ ಸತ್ಯ. ಆದರೆ ಅನೇಕ ಕಡೆಗೆ, ನೂರಾರಲ್ಲ ಸಾವಿರಾರು ಕಡೆಯೂ ಕೂಡ ಜ್ಞಾನವಿಲ್ಲದೆ ವ್ಯವಹಾರಗಳೂ ಬಂದದ್ದು ಕಂಡಿದೆ. ಹೇಗೆ? ಮಂಚ ಆಕ್ರೋಶಂತಿ, ಮಂಚಗಳು ಅಳುತ್ತಿವೆ, ಮಂಚಗಳು ಅಳುತ್ತಿವೆ. ಸಂಸ್ಕೃತದಲ್ಲಿ ಎಲ್ಲಾ ಎಲ್ಲಾ ಶಬ್ದಗಳು, ಎಲ್ಲಾ ತರದ ವ್ಯವಹಾರ ಕನ್ನಡದಲ್ಲೂ, ಹಿಂದಿ, ಇಂಗ್ಲಿಷ್, ಮರಾಠಿ, ಎಲ್ಲಾ ಭಾಷೆಯಲ್ಲೂ ಬರಬೇಕು ಅಂತೇನಿಲ್ಲ. ಮಂಚಗಳು ಅಳುತ್ತಿವೆ ಅಂತ ನಾವು ಸಂಸ್ಕೃತದಲ್ಲಿ ವ್ಯವಹಾರವನ್ನು ಮಾಡುವುದು ಕಂಡಿದೆ. ಆದರೆ ಅರ್ಥ ಏನು? ಮಂಚಗಳು ಅಳುತ್ತಿವೆ ಅಂತ ಅರ್ಥವಲ್ಲ, ಇಂತು ಮಂಚದಲ್ಲಿ ಮಲಗಿದ ರೋಗಿಗಳು ಅಳುತ್ತಿದ್ದಾರೆ ಎಂದೇ ಅರ್ಥ. ಹೀಗಿದ್ದಾಗ ಅಲ್ಲಿ ವ್ಯವಹಾರ ಇದೆ, ಜ್ಞಾನ ಇಲ್ಲ ಎನ್ನುವುದಾಗಿ ಸ್ಪಷ್ಟ ಕಂಡಿದೆ. ಆದ್ದರಿಂದಾಗಿ ಅನೇಕ ಸವ್ಯ ವಿಚಾರ ಉದಾಹರಣಕ್ಕೆ ಸಂಭವ ಅಂದ್ರೆ ಏನಾಯ್ತು, ಅನೇಕ ಬಹಳ ನಿಧಾನವಾಗಿ ತಿಳ್ಕೊಳ್ಳಿ ಅಂದ್ರೆ ಏನಾಯ್ತು, ಈಗ ಜ್ಞಾನವಿಲ್ಲದೇನೆ ವ್ಯವಹಾರ ಹೇಗೆ ಕಂಡಿದೆ, ಹಾಗೆ ಅಹಂ ಕೃಷ್ಣ ಅಂತನ್ನುವುದು ಕೂಡ ನನಗೆ ಜ್ಞಾನ ಇಲ್ಲ, ನಾನು ಕಪ್ಪಿದ್ದೇನೆ ಎಂಬ ಜ್ಞಾನವಿಲ್ಲ, ನನ್ನ ದೇಹ ಕಪ್ಪಿದೆ ಎಂಬ ಜ್ಞಾನವಿದೆ. ನಾನು ದೇಹವಲ್ಲ, ನಾನು ಅಂದ್ರೆ ಆತ್ಮ, ದೇಹ ಜಡ, ನಾಶವಾಗುವುದು ಜಡ, ನಾಶವಾಗುವ ದೇಹ ಜಡವಾಗಿದೆ, ಅದು ಕಪ್ಪಾಗಿದೆ. ಆದ್ರೆ ನಾನು ಆತ್ಮ, ನಾನು ಕಪ್ಪಾಗಿದೆ. ಹಲೋ, ಆತ್ಮ ಕಪ್ಪಾಗಿದ್ದೇನೆ ಅಂತ ಜ್ಞಾನ ಉಂಟಾ ನಮಗೆ? ಇಲ್ಲ. ಆದರೂ ನಮಗೆ ವ್ಯವಹಾರ ಬಂದಿದೆ ಎಂದು ನಮಗೆ ತೋರಿಸಬೇಕಾಗಿದೆ. ಹಾಗಾದ್ರೆ ಏನಾಯ್ತು ಅಂದರೆ, ಆತ್ಮ ದೇಹ, ಆತ್ಮನೇ ಕಪ್ಪು ಎಂಬ ಜ್ಞಾನ ಇಲ್ಲ ಅಂದಮೇಲೆ ನೀವು ಅನುಮಾನಾಗಮಗಳಿಂದ ಯಾವುದನ್ನು ಬಾಧಿಸಲು ಸಮರ್ಥರಾಗುತ್ತೀರಿ? ವ್ಯವಹಾರವನ್ನಷ್ಟೇ ಹೇಳಬಹುದೇ ಹೊರತು ಪ್ರತ್ಯಕ್ಷ ಜ್ಞಾನವೇ ಇಲ್ಲ. ಅಂದಮೇಲೆ ಅದನ್ನು ಬಾಧಿಸೋ ಪ್ರಶ್ನೆಯಲ್ಲಿ ಬಂತು ಎಂದಾಗಿ ಹೇಳುತ್ತಿದ್ದ. ಅದಕ್ಕಾಗಿ ಹೇಳಿದ್ರು, ಅಥವಸ್ತ್ರೇ ಗ್ರಂಥಮೇನ ಇವ ಆತ್ಮನಿ ದೇಹೋಪಾಧಿ ಕೃತಂ ಕಾಷ್ಟಮಸ್ತಿ ಇತಿ ಪ್ರತೀತಿ ಸಂಭಾವನಾ ವಿವಕ್ಷಿತ ತತ್ರಾಹ. ವಸ್ತ್ರದಲ್ಲಿ, ಬಟ್ಟೆಯಲ್ಲಿ ಕೆಸರಿನಿಂದ ಕಪ್ಪು ಬಣ್ಣ ಯಾವ ರೀತಿಯಾಗಿ ಬರುತ್ತದೋ ಹಾಗೆ ಆತ್ಮನಲ್ಲಿ ದೇಹೋಪಾಧಿಯಿಂದ, ದೇಹವೆಂಬ ಉಪಾಧಿಯಿಂದಾಗಿ ಕೃತಂ ಕಾಷ್ಟ್ಯಂ ಅಸ್ತಿ
ದೇಹವೆಂಬ ಉಪಾಧಿಯಿಂದಾಗಿ ಕಪ್ಪು ಬಣ್ಣವು ಉಂಟಾಗಿದೆ ಅಂತ ಪ್ರತೀತಿ ಸಂಭಾವನ ಹೀಗೆ ಪ್ರತೀತಿ ಬರಬಹುದು ಅಂತ ನಿಮ್ಮ ಅಭಿಪ್ರಾಯವ ಅಂತ ಪ್ರಶ್ನೆ ಕೇಳಿ ಉತ್ತರವನ್ನು ಹೇಳ್ತಾರೆ. ಯದ್ಯುಪಾಧಿ ಕೃತಂ ತದಾ ಅಂದರೆ ವಸ್ತ್ರದಲ್ಲಿ ಯಾವ ರೀತಿಯಾಗಿ ಕೆಸರಿನಿಂದಾಗಿ ಕಪ್ಪು ಬಣ್ಣ ಬಂದಿದೆಯೋ ಹಾಗೆ ಆತ್ಮನಲ್ಲಿ ದೇಹದಿಂದಾಗಿ ಕಪ್ಪು ಬಣ್ಣ ಬರಲು ಸತ್ಯವಾ ಇತಿ ತತ್ಪ್ರತೀತಿ ಸಂಭಾವ್ಯತೆ ತದಾ ಪ್ರತ್ಯಕ್ಷ ಪ್ರತೀತಸ್ಯ ಅನುಮಾನಾದಿನ ಭಾಸ ಇತ್ಯತ್ರ ನೇದಮುದಾಹರಣಂ ಇತಿ ಶೇಷ. ಇದು ಪ್ರತ್ಯಕ್ಷ ಪ್ರತೀತವಾದದ್ದು, ಪ್ರತ್ಯಕ್ಷದಿಂದ ತೋರಿದ್ದು ಅನುಮಾನ ಆಗಮಗಳಿಂದ ಬಾಧಿತವಾಗುತ್ತದೆ ಎನ್ನುವುದಕ್ಕೆ ಇದು ದೃಷ್ಟಾಂತ ಅಂತ ಕೊಡಲು ಬರುವುದಿಲ್ಲ. ಕಥಂ ಇತ್ಯತಃ ಆಹ ಸ್ವತಃ ಶುಕ್ಲತ್ವ ಕಾರ್ಷ್ಟ್ಯಂ ನವಮೇತಿ ಪ್ರತೀಯತೆ. ದೃಷ್ಟಾಂತೆ ದಾಷ್ಟಾಂತಿಕೇ ಚ ಏಕದೇಶ ಉತ್ಕೀರ್ತನೇನ ಅನ್ಯದಪಿ ಉಪಲಕ್ಷತೆ. ಇದನ್ನು ಆಮೇಲೆ ಹೇಳ್ತೇನೆ ಒಂದು ನಿಮಿಷ. ತಥಾಚ ಅಯಮರ್ಥ, ಒಟ್ಟಾರೆ ಇಷ್ಟರ್ಥ. ವಸ್ತ್ರೇ ಖಲು ಕಾರ್ಷ್ಟ್ಯಂ ಕರ್ದಮೋಪಾಧಿಕೃತಂ ಪ್ರತೀಯಮಾನಂ ಏವಂ ಪ್ರತೀತವ್ಯಂ. ಕೆಸರು ಎಂಬ ಉಪಾಧಿಯಿಂದ ಉಂಟಾದಂತಹ ಬಟ್ಟೆಯಲ್ಲಿರುವ ಕಪ್ಪು ಬಣ್ಣ ನಮಗೆ ತೋರುವುದಾದರೆ ಹೀಗೆ ತೋರಬೇಕು. ಏನಂತ, ಸ್ವತಃ ಶುಕ್ಲಮೇವ ಇದಂ ವಸ್ತ್ರಂ, ಸ್ವತಃ ಈ ವಸ್ತ್ರ ಬಟ್ಟೆ ಶುಕ್ಲವೇ ಆಗಿದೆ, ಬೆಳ್ಳಗಾಗಿದೆ. ನ ಕೃಷ್ಣಂ ಕಪ್ಪಲ್ಲೇ ಅಲ್ಲ. ಕಾರ್ಷ್ಯಂತು ಉಪಾಧಿ ಕೃತಂ, ಕಪ್ಪು ಬಣ್ಣ ಕೇವಲ ಉಪಾಧಿಯಿಂದಾಗಿ ಕೆಸರಿನಿಂದಾಗಿ ಬಂದಿದೆ ಕಪ್ಪು ಬಣ್ಣ ಎಂದು ತೋರಬೇಕು. ಅದೇ ರೀತಿ ಆತ್ಮನ ವಿಷಯದಲ್ಲೂ ಕೂಡ ತೋರುವಾಗ ಹೀಗೆ ತೋರಬೇಕು. ಏನಂತ, ಸ್ವತಃ ನಿರೂಪ ಏವ ಅಹಂ, ನಾನು ಆತ್ಮ, ಆತ್ಮ ನಿರೂಪನಾಗಿದ್ದೇನೆ ಯಾವ ಬಣ್ಣ ಉಳ್ಳವನಂತ. ಕಾರ್ಷ್ಟ್ಯಂತು ನ ಮಮ ಸ್ವಭಾವ, ಕಪ್ಪು ಬಣ್ಣ ನನ್ನ ಆತ್ಮನ ಸ್ವಭಾವವಲ್ಲ, ದೇಹದ ಬಣ್ಣವಾಗಿದೆ ತೋಣೆಲ್ಲರು. ಆತ್ಮನ ಸ್ವಭಾವವಲ್ಲ, ಆತ್ಮನಿಗೆ ಕಪ್ಪು ಬಣ್ಣ ಇಲ್ಲ. ಕಿಂತು ದೇಹೋಪಾಧಿ ಕೃತಂ, ದೇಹವೆಂಬ ಉಪಾಧಿಯಿಂದಾಗಿ ಉಂಟಾಗಿದೆ ಇತಿ ಪ್ರತೀಯತೆ ಇತ್ಯಂಗೀಕರ್ತವ್ಯ. ತಥಾಚ ಅಸ್ಯಾಹ ಪ್ರತೀತೆ ಹೇ ಯಥಾರ್ಥತ್ವ, ಇದು ಯಥಾರ್ಥವೇ, ಇದು ಯಥಾರ್ಥವೇ, ಇದರಲ್ಲಿ ಏನು ದೋಷವೇನಿದೆ, ಇದು ಮಿಥ್ಯಾ ಯಾಕೆ, ಇದು ಭ್ರಾಂತಿ ಅಂತ ಯಾಕೆ ಅರಬೇಕು, ಅನುಮಾನಾಗಮಗಳಿಂದ ಬಾಧಿತವಾಗುತ್ತದೆ ಅಂತ ಹೇಗಾಗತ್ತೆ. ಅನುಮಾನಾಗಮಗಳಿಂದ ಬಾಧಿತವಾಗಲು ಸಾಧ್ಯವಿಲ್ಲ. ತಥಾಚ ಅಸ್ಯಾಹ ಪ್ರತೀತೇ ಯಥಾರ್ಥತ್ವಾತ್, ಈ ಪ್ರತೀತಿ ಯಥಾರ್ಥವಾಗಿದೆ ಆದ್ದರಿಂದ ನ ಅನುಮಾನಾದಿನ ಬಾಧ. ಯಾಕೆ ಅಂದ್ರೆ ಆತ್ಮನಲ್ಲಿ ಕಪ್ಪು ಬಣ್ಣ ಇಲ್ಲ, ದೇಹದಲ್ಲೇ ಕಪ್ಪು ಬಣ್ಣ ಇದೆ. ಕಪ್ಪು ಬಣ್ಣ ನನ್ನ ಸ್ವಭಾವವಲ್ಲ, ದೇಹದಲ್ಲಿರುವ ಬಣ್ಣವದು ಎಂಬ ಜ್ಞಾನ ಬಂತು. ಇದರಲ್ಲಿ ಏನ್ ತಪ್ಪಿದೆ, ಹೌದೇ ಹೌದು, ನನ್ನ ದೇಹ ಕಪ್ಪಿದ್ದೇ ಇದೆ, ನಾನು ಕಪ್ಪಲ್ಲೇ ಅಲ್ಲ, ನಾನು ನಿರೂಪ, ಭೌತಿಕವಾದ ರೂಪ ಉಳ್ಳವನಲ್ಲ. ಆತ್ಮನಿಗೆ ಬಣ್ಣವಿದೆ, ಯಾವ ಬಣ್ಣವಿದೆಯೋ ಇದೆ, ಅದು ಗೊತ್ತಿಲ್ಲ, ನಮಗೆ ಕಾಣಿಸುವುದಿಲ್ಲ, ನಾವು ಕಣ್ಣಿನಿಂದ ನೋಡಿಲ್ಲಲ್ಲ, ಮನಸ್ಸಿನಿಂದ ಬಣ್ಣ ಕಾಣಿಸುವುದಿಲ್ಲ, ಸಾಕ್ಷಿಗೂ ಬಣ್ಣ ಕಾಣಿಸುವುದಿಲ್ಲ, ಆದ್ದರಿಂದ ಕಣ್ಣಿನಿಂದ ಕಾಣಿಸಬೇಕು, ಅದು ಭೌತಿಕವಾದ ರೂಪವಿಲ್ಲ, ಆದ್ದರಿಂದ ಕಾಣಿಸುವುದಿಲ್ಲ. ಆದರೆ ಕಣ್ಣಿಗೆ ಕಾಣಿಸುವಂತಹ ಬಣ್ಣ ದೇಹದಲ್ಲಿದೆ, ಅದು ಆತ್ಮನ ಸ್ವಭಾವವಲ್ಲ. ಆತ್ಮನ ಸ್ವಭಾವವಾದ ಬಣ್ಣ ಇಲ್ಲೇ ಇಲ್ಲ, ಅಥವಾ ಇದ್ದದ್ದು ಅಭೌತಿಕವಾದ ಪ್ರಾಕೃತವಾದ ರೂಪವಿದೆ, ಅದು ಕಾಣಿಸುವುದಿಲ್ಲ. ಹೀಗಾಗಿ ಈ ಜ್ಞಾನ ಯಥಾರ್ಥವೇ, ಅಂದ ಮೇಲೆ ಈ ಜ್ಞಾನ ಅನುಮಾನಾಗಮಗಳಿಂದ ಬಾಧಿತವಾಗಲು ಸಾಧ್ಯವಿಲ್ಲ. ನಮಗೆ ಬೇಕೇನೀಗ ತತ್ವ, ಪ್ರತ್ಯಕ್ಷದಿಂದ ಬಂದ ಜ್ಞಾನ ಅನುಮಾನದಿಂದ ಬಾಧಿತವಾಗುವುದಿಲ್ಲ ಎಂದು ಮಧ್ವಾಚಾರ್ಯರಿಗೆ ಶ್ರೀಮದಾಚಾರ್ಯರಿಗೆ ಸ್ಥಾಪನೆ ಮಾಡಬೇಕಾಗಿದೆ. ಆದ್ದರಿಂದ ಅವರಿಗೆ ಪ್ರತ್ಯಕ್ಷದಿಂದ ಬಂದ ಜ್ಞಾನ ಅನುಮಾನದಿಂದ ಬಾಧಿತವಾಗಿದೆ ಅಂತ ತೋರಿಸಬೇಕಾಗಿದೆ.
ಅದನ್ನೀಗ ನಾವು ಖಂಡನೆ ಮಾಡಿದಂತಾಯ್ತು. ಜ್ಞಾನವೇ ಇಲ್ಲ ಅಂದ್ರೆ ನನುಮಾನಾಗಮಗಳಿಂದ ಬಾಧಿತವಾಗುವ ಪ್ರಶ್ನೆ ಇಲ್ಲ, ಅದು ಕೇವಲ ಶಾಬ್ದಿಕ ವ್ಯವಹಾರ. ಯಾವುದು ಬಾಧಿತವಾಗತ್ತೆ ಅಂತ ನೀವು ತಿಳಿದುಕೊಂಡಿದ್ದೀರಿ, ಅದು ಕೇವಲ ಶಾಬ್ದಿಕ ವ್ಯವಹಾರ, ಅದು ಪ್ರತ್ಯಕ್ಷದಿಂದ ಬಂದ ಜ್ಞಾನವೇ ಅಲ್ಲ. ಇನ್ಯಾವುದು ಪ್ರತ್ಯಕ್ಷದಿಂದ ಜ್ಞಾನ ಬಂದಿದೆಯೋ ಅದು ಯಥಾರ್ಥವಾದ ಜ್ಞಾನವೇ. ನನ್ನ ದೇಹ ಕಪ್ಪಾಗಿದೆ, ನಾನು ಆತ್ಮ ಕಪ್ಪಲ್ಲ, ನನ್ನ ಆತ್ಮ ನಿರೂಪ ಬಣ್ಣ ಇಲ್ಲದಿದ್ದದ್ದು ಎಂಬ ಜ್ಞಾನ, ಇದು ಯಥಾರ್ಥವಾದ ಜ್ಞಾನವೇ. ಇಲ್ಲೇನು ಮಿಥ್ಯ? ಯಾವುದು ಇಲ್ಲಿ ಅನುಮಾನದಿಂದ ಬಾಧಿತವಾಗಬೇಕಾದದ್ದು? ಯಾವುದೂ ಇಲ್ಲ ಎಂದಾಗಿ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ ಆಚಾರ್ಯ. ಇಷ್ಟಾದ ಮೇಲೆ ಮುಂದೆ ಮತ್ತೊಂದು ಪ್ರವೇಶ ಪರಿಮಿತ ಚಂದ್ರ ಒಪ್ಪ ನಾವು ಹಲೋ ಈ ಪ್ರಾದೇಶ ಪರಿಮಿತವಾದ ಚಂದ್ರ ಅದು ಒಪ್ಪಿದಂಗ ಆಯ್ತಾವ ಅಲ್ಲಲ್ಲ, ಇನ್ನು ಅದರ ಬಗ್ಗೆ ಚರ್ಚೆ ಬಂದಿದ್ದೇವೆ. ಅದು ಇಲ್ಲಿ ಚರ್ಚೆ ಬರುವುದಿಲ್ಲ, ವಿಸ್ತಾರವಾಗಿ ಬರುವುದಿಲ್ಲ, ತತ್ವೋದ್ಯೋತದಲ್ಲಿ ಬರ್ತದೆ. ಇಲ್ಲಿ ಅದರ ಚರ್ಚೆ ನ್ಯಾಯಾಮೃತದಲ್ಲಿ ತತ್ವೋದ್ಯೋತದಲ್ಲಿ ತತ್ವ ನಿರ್ಣಯದಲ್ಲಿ ಒಂದೊಂದು ಕಡೆಗೆ ಒಂದೊಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಯದುಕ್ತಂ ದೇಹಾತ್ಮತಃ ಪ್ರತೀತಿರ್ನಾಸ್ತಿ ದೇಹೋಹಂ ಇತಿ ಪ್ರತೀತ್ಯನನುಭವಾತ್ ಇತಿ ತದಸತ. ಈಗ ಈ ಏನು ನಾವು ಘಟ್ಟವನ್ನ ಆರಂಭ ಮಾಡ್ತಾ ಇದ್ದೇವೆ, ಈ ಘಟ್ಟ ಬಹಳ ಮಹತ್ವದ್ದು. ಈ ವಿಷಯದಲ್ಲಿ ಮೂರು ಮಾತುಗಳನ್ನ ಅಥವಾ ನಾಲ್ಕು ಮಾತುಗಳನ್ನ ನಾಲ್ಕು ಘಟ್ಟಗಳಲ್ಲಿ ಪೂರ್ವಪಕ್ಷವನ್ನು ಮಾಡುತ್ತಿದ್ದಾರೆ ಅದ್ವೈತಿಗಳು. ಈ ಬಗ್ಗೆನೆ ಇಷ್ಟೊತ್ತಿನವಾಗಿ ಇನ್ನು ಚರ್ಚೆಯನ್ನು ಮಾಡಿದೆವೋ ಅದೇ ವಿಷಯದಲ್ಲಿ ನಾಲ್ಕು ರೀತಿಯಿಂದ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ದೇಹಾತ್ಮತ ಪ್ರತೀತಿ ನಾಸ್ತಿ, ದೇಹವೇ ಆತ್ಮ, ಆತ್ಮನೇ ದೇಹ, ದೇಹ ಮತ್ತು ಆತ್ಮಗಳಿಗೆ ಐಕ್ಯ ಪ್ರತೀತಿ, ದೇಹ ಮತ್ತು ಆತ್ಮಗಳಿಗೆ ಐಕ್ಯ ಪ್ರತೀತಿ ಅಂತನ್ನುವುದೇ ಇಲ್ಲ. ಯಾಕೆ ಅಂದ್ರೆ ಯಾರಿಗಾದರೂ ನಾನು ದೇಹ ಎಂದು ತೋರಿದೆಯಾ? ದೇಹ ಅಹಂ ಇತಿ ಪ್ರತೀತ್ಯನನುಭವ, ನಾನು ದೇಹ ಅಂತ ಎಂದಾದರೂ ತೋರಿದೆಯಾ? ತೋರಿಲ್ಲ. ನಾನು ದೇಹ ಅಂತನೋ ಪ್ರತೀತಿ ಬಂದೇ ಇಲ್ಲ ಯಾರಿಗೂ. ಬಂದೆ ಇಂಗ್ಲಿಷಿನಲ್ಲೂ ಇಲ್ಲ, ಹಿಂದಿಯಲ್ಲಿಲ್ಲ, ಕನ್ನಡದಲ್ಲಿ ಇಲ್ಲ, ಮರಾಠಿಯಲ್ಲಿಲ್ಲ, ಸಂಸ್ಕೃತದಲ್ಲಿ ಇಲ್ಲ. ಯಾರೂ ಈ ಶಬ್ದಗಳನ್ನ ವ್ಯವಹಾರ ಮಾಡುತ್ತಿಲ್ಲ. ಯಾಕೆ ನಾನು ಈ ಭಾಷೆಯನ್ನು ಬೇರೆ ಬೇರೆ ಭಾಷೆಯನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಕೆಲವು ಕೆಲವು ಮಾತುಗಳನ್ನ ನಾವು ನಮ್ಮ ಒಂದೊಂದು ಭಾಷೆಯಲ್ಲಿ ಮಾತಾಡದಿದ್ದರೂ ಕೂಡ ಬೇರೆ ಭಾಷೆಗಳಲ್ಲಿ ಮಾತಾಡುವ ಪದ್ಧತಿ ಇರುತ್ತೆ. ಹಾಗೆ ಇರಬಹುದಲ್ಲ ಅಂತ ಯಾರೂ ಊಹಿಸುವುದು ಬೇಡ ಅನ್ನುವುದಕ್ಕೆ ಈ ಮಾತನ್ನು ಹೇಳಿದೆ ಅಷ್ಟೇ. ಅಹಂ ದೇಹ ಎಂಬ ಪ್ರತೀತಿ, ನಾನು ದೇಹ ಎಂದು ಪ್ರತೀತಿ, ಐ ಆಮ್ ದ ಬಾಡಿ ಅಂತನ್ನುವ ಪ್ರತೀತಿ ಯಾರಿಗೂ ಬರುವುದಿಲ್ಲ, ಯಾರಿಗೂ ಬಂದಿಲ್ಲ, ಬರುವುದಿಲ್ಲ ಅಂತ ನಾವು ಹೇಳಿದ್ದೆ. ಅದಕ್ಕೆ ಶಂಕರಾಚಾರ್ಯರು ಅದ್ವೈತಿಗಳು ಖಂಡನ ಮಾಡ್ತಾರೆ. ತದಸತ ನೀವು ಮಧ್ವಾಚಾರ್ಯರೇ, ಶ್ರೀಮದಾಚಾರ್ಯರೇ, ದ್ವೈತಿಗಳೇ, ಅಹಂ ದೇಹ ಅಂತನ್ನುವ ಪ್ರತೀತಿ ಇಲ್ಲ ಅಂತ ಹೇಳ್ತಾ ಇದ್ದೆ. ಅಹಂ ದೇಹ ಎಂಬ ಪ್ರತೀತಿ ದೇಹಾತ್ಮತ ಪ್ರತೀತಿ, ದೇಹ ಮತ್ತು ಆತ್ಮನಿಗೆ ಅಭೇದವನ್ನು ತಿಳಿಸುವ ಪ್ರತೀತಿ ಅಂತ ನೀವಂತ ಇದ್ದೀರಿ, ಇದು ಸರಿಯಲ್ಲ. ಅಹಂ ದೇಹ ಎಂಬುದಾಗಿ ಆಕಾರ ಬರಬೇಕಾಗಿಲ್ಲ, ಕಿಂತು ಅಹಂ ಇತಿ ಪ್ರತೀತೇರೇವ ತತ್ಪ್ರತೀತಿತ್ವಾ, ಅಹಂ ಎಂಬ ಪ್ರತೀತಿಯೇ ದೇಹಾತ್ಮತ ಪ್ರತೀತಿ. ಅಹಂ ಎಂಬ ಪ್ರತೀತಿಯೇ ದೇಹ ಆತ್ಮ ಎಂದು ಗ್ರಹಿಸುವಂತಹ ಪ್ರತೀತಿ. ಯಾಕೆ ಅಂದರೆ ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಎಷ್ಟು ದೊಡ್ಡ ಅನ್ಯಾಯವಾಗುತ್ತಿದೆ ಅಂತನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ಅದ್ವೈತಿಗಳು ಹೇಳುವಂತಹ ಮಾತೇನು ಅಂತಂದರೆ, ಅಹಂ ಅಂತನ್ನುವ ಜ್ಞಾನವೇನಿದೆಯಲ್ಲ, ಬಹಳ ಸೂಕ್ಷ್ಮವಾದಂತಹ
ವಿಚಾರಗಳು ನಿಧಾನವಾಗಿ ಕೇಳಿ ತಿಳಿಬೇಕು. ಇದನ್ನಷ್ಟೇ ಇವತ್ತು ಹೇಳಿ ನಾನು ಮುಗಿಸ್ತೇನೆ. ಮುಂದಿನ ಮೂರು ವಿಷಯಗಳನ್ನು ನಾಳೆ ನಾಡದ್ದು ಮಾಡೋಣ. ಅಹಂ ಅಂತನ್ನುವ ಜ್ಞಾನವೇನಿದೆಯಲ್ಲ, ಈ ಜ್ಞಾನ ಇದಮನಿದಂ ರೂಪ ವಸ್ತು ಗರ್ಭೋಹಿ ಅಹಂಕಾರ. ಅದ್ವೈತಗಳು ಹೇಳುವಂತಹ ಒಂದು ಪ್ರಕ್ರಿಯೆ, ಇದಮನಿದಂ ರೂಪ ವಸ್ತು ಗರ್ಭೋಹಿ ಅಹಂಕಾರ. ಅಹಂ ಅಂತನ್ನುವ ಜ್ಞಾನ ಏನು ಬರುತ್ತೆ, ಆ ಜ್ಞಾನದಲ್ಲಿ ಕೇವಲ ಆತ್ಮ ತೋರುವುದೇ ಅಲ್ಲ, ತೋರುವುದೇ ಇಲ್ಲ. ಜೀವ ಚೇತನ ಆತ್ಮ ಸೋಲ್ ಅವನಷ್ಟೇ ಅಹಂ ಎನ್ನುವ ಪ್ರತೀತಿಯಲ್ಲಿ ತೋರುವುದಿಲ್ಲ ಎಂದು ಶಂಕರಾಚಾರ್ಯರು ಹೇಳುವಂತಹ ಸಿದ್ಧಾಂತ. ಇದು ವಿವರಣಕಾರರು ಹೇಳುವಂತಹ ಮಾತು. ಇದಕ್ಕಾಗಿ ಒಂದು ದೊಡ್ಡದಾದ ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಅದನ್ನ ವಿವರಣದಲ್ಲಿ ವಿವರಣಕಾರರು ಹೇಳುತ್ತಾರೆ. ಅದನ್ನ ಪಂಚಪಾದಿಕ ಮತ್ತು ವಿವರಣ ಎರಡು ಟೀಕಾ ಟಿಪ್ಪಣಿಗಳಲ್ಲಿ ಅದನ್ನ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾದಲ್ಲಿ ಜಿಜ್ಞಾಸಾಧಿಕರಣದಲ್ಲಿ ಇದರ ತುಂಬಾ ವಿಸ್ತಾರವಾದ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಏನರ್ಥ? ಇದಂ ಅಂದರೆ ಇದಂ ಅನಿದಂ ರೂಪ ವಸ್ತು ಗರ್ಭೋಹಿ ಅಹಂಕಾರ. ಅಹಂಕಾರ ಅಹಂಕಾರ ಅಂದ್ರೆ ಅಹಂ ಎಂಬ ಶಬ್ದದಿಂದ ಕರೆಯಲ್ಪಡುವ ಯಾವ ಪದಾರ್ಥವೋ ಆ ಪದಾರ್ಥ ಅಹಂಕಾರ ಅಂತ ಕರೀತಾರೆ. ಅಹಂಕಾರ ಎಂಬ ಶಬ್ದಕ್ಕೆ ಗರ್ವ, ಸೊಕ್ಕು, ಎರೋಗೆನ್ಸ್ ಈ ಅರ್ಥ ಇಲ್ಲ ಇಲ್ಲಿ. ಸರ್ವಥಾ ಸರ್ವಥಾ ಇಲ್ಲ. ಅಹಂಕಾರ ಎಂಬ ಶಬ್ದಕ್ಕೆ ಏನಂತ ಅರ್ಥ ಅಂದ್ರೆ ಅಹಂ ಎಂದು ಯಾವುದನ್ನು ಕರೆಯುತ್ತಿದ್ದೇವೋ ಅದು ಅಂತ. ಹೇಗೆ ಪುಸ್ತಕ ಎಂದು ಯಾವುದನ್ನು ಕರೆಯುತ್ತಿದ್ದೇವೋ ಆ ಒಂದು ಪದಾರ್ಥ. ಗೋಡೆ ಎಂಬ ಶಬ್ದದಿಂದ ಯಾವುದನ್ನು ಕರೆಯುತ್ತಿದ್ದೇವೋ ಆ ಪದಾರ್ಥ ಅಂತ ಹೇಗೆ ಅನ್ನಬೇಕೋ ಹಾಗೆ ಅಹಂ ಎಂಬ ಶಬ್ದದಿಂದ ಯಾವುದನ್ನು ಕರೆಯಬೇಕೋ ಆ ಪದಾರ್ಥ. ಅಹಂ ಎಂಬ ಶಬ್ದದಿಂದ ಯಾವುದನ್ನು ಕರೆಯಬೇಕೋ ಆ ಪದಾರ್ಥ ಅಂತ ಕರೆಯುವುದಕ್ಕೆ ಇದನ್ನು ಹೇಳುವುದಕ್ಕೆ ಅಹಂ ಎಂಬ ಶಬ್ದವೇನಿದೆ ಇದನ್ನ ನಾವು ಕಾರ ಎಂಬ ಶಬ್ದವನ್ನು ಜೋಡಿಸುತ್ತೇವೆ. ಅಹಂಕಾರ ಇದು ಸಂಸ್ಕೃತದ ಒಂದು ಕ್ರಮ, ಒಂದು ವಿಶಿಷ್ಟವಾದ ವ್ಯವಹಾರ. ಆ ಅಹಂಕಾರ ಅಂತನ್ನೋದೇನಿದೆ ಅಂದ್ರೆ ಹಾಗಾದ್ರೆ ನಾನು ಅಹಂ ಅಂತೇನೆ, ನೀವು ಅಹಂ ಅಂತೀರಿ, ಎಲ್ಲರೂ ಅಹಂ ಅಂತಾರೆ. ಎಲ್ಲ ಮನುಷ್ಯರು ಏನು ಅಹಂ 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 ಅಂತ ಹೇಳಿ ವ್ಯವಹಾರವನ್ನು ಮಾಡುತ್ತಾರೋ ಆ ಶಬ್ದದಿಂದ ಕರೆಯಲ್ಪಡುವ ವಸ್ತು ಎಲ್ಲರಿಗೂ ಉಂಟು. ಅಹಂಕಾರ ಶಬ್ದ ಪ್ರಯೋಗ ಮನುಷ್ಯರಿಗೆ ಮಾತ್ರ ಇದೆ, ಅಂದ್ರೆ ಪ್ರಾಣಿಗಳಿಗೆ ಇಲ್ಲ ಇಷ್ಟೇ. ಗಿಡ ಮರಗಳಿಗೆ ಪ್ರಾಣಿಗಳಿಗೆ ಅಹಂ ಎಂಬ ಶಬ್ದದಿಂದ ಪ್ರಯೋಗವಿಲ್ಲ. ಶಬ್ದ ಪ್ರಯೋಗ ಮಾಡ್ಲಿಕ್ಕೆ ಬರುತ್ತದೆ, ಶಬ್ದ ಮಾತಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅಥವಾ ಅವರ ಭಾಷೆಯಲ್ಲಿ ಮಾತಾಡ್ತಿರ್ಬಹುದು, ನಮ್ಗೆ ಗೊತ್ತಿಲ್ಲ, ಬೇಡ. ಆ ಅಹಂ ಎಂಬ ಶಬ್ದದಿಂದ ಕರೆಯಲ್ಪಡುವಂತಹ ವಸ್ತು ಯಾವುದು ಅಂತ ಕೇಳಿದಾಗ ಅದನ್ನ ಅದ್ವೈತಿಗಳು ಈ ರೀತಿಯಾಗಿ ನಮಗೆ ತಿಳಿಸ್ತಾರೆ. ಆತ್ಮ ಒಬ್ಬನೇ ಅಲ್ಲ. ಬ್ಲಡ್ ಅಂತ ಕರಿತೇವೆ. ಬ್ಲಡ್ ಅಂತ ಕರೆದಾಗ, ರಕ್ತ ಅಂತ ಕರೆದಾಗ, ರಕ್ತದಲ್ಲಿ ಏನೇನಿದೆ ಸೈಂಟಿಫಿಕಲಿ, ಅದೆಲ್ಲದಕ್ಕೆ ಕೂಡಿ ರಕ್ತ ಅಂತ ಕರೆಯುತ್ತೇವೆ, ಹೌದಲ್ಲ? ಅದೆಲ್ಲದಕ್ಕೆ ಕೂಡಿ ರಕ್ತ ಅಂತ ಕರೆಯುತ್ತೇವೆ. ಸಿಂಪಲ್, ಕಂಪ್ಯೂಟರ್ ಅಂತಿದೆ, ಲ್ಯಾಪ್ಟಾಪ್ ಅಂತಿದೆ, ಮೈಕ್ ಅಂತಿದೆ, ಪೆನ್ನು ಅಂತಿದೆ. ಆ ಪೆನ್ನಿನಲ್ಲಿ ಏನೇನಿದೆ? ಪೆನ್ನಿನಲ್ಲಿ ಒಂದು ಕಂಟೈನರ್ ಇದೆ, ಅದರೊಳಗೆ ಸ್ಯಾಹಿ ಇಂಕ್ ಇದೆ ಅಥವಾ ಒಂದು ರಿಫಿಲ್ ಇದೆ, ಅದರಲ್ಲಿ ಇಂಕ್ ಇದೆ, ಅದಕ್ಕೊಂದು ನಿಬ್ ಇದೆ ಇತ್ಯಾದಿ. ಹಾಗೆಯೇ ಅಹಂ ಎಂಬ ಶಬ್ದದಿಂದ ಕರೆಯಲ್ಪಡುವಂತಹದ್ದು ಏನೇನು ವಸ್ತು ಅಂತಂದಾಗ, ಅಕಾರ್ಡಿಂಗ್ ಟು ಶಂಕರ, ಅಲ್ಲಿ ಇದಂ ಮತ್ತು ಅನಿಲಂ ಎಂಬ ಎರಡು ವಸ್ತುಗಳಿವೆ. ಅಂದ್ರೆ ಏನು ಇದಂ ಅಂದ್ರೆ ಏನು? ಹೊರಗಿನದು. ಅನಿಲಂ ಅಂದ್ರೆ ಏನು? ಒಳಗಿನದು. ಇದಂ ಎಂದರೆ ಹೊರಗಿನದು, ಅನಿಲಂ ಎಂದರೆ ಒಳಗಿನದು. ಇದಂ ಎಂದರೆ ಹೊರಗಿನದು ಯಾವುದು? ಹೊರಗಿನದು ಯಾವುದು? ನನ್ನ ಒಂದರ್ಥದಲ್ಲಿ ದೇಹ, ಇಂದ್ರಿಯ, ಮನಸ್ಸು ಎಲ್ಲವೂ ಜಡವಾದದ್ದೆಲ್ಲವೂ ಇದಂ, ಎಲ್ಲವೂ ಇದಂ. ಹಾಗಾದ್ರೆ ಜಡವಾದ ಪದಾರ್ಥಗಳು ಇದೆ,
ಇಡೀ ಜಗತ್ತಲ್ಲ ನಾನು ಹೇಳ್ತಾ ಇದ್ದದ್ದು, ಜಡವಾದ ಪದಾರ್ಥಗಳು ಸೇರಿಕೊಂಡಿವೆ ಅಹಂ ಎನ್ನುವುದರೊಳಗೆ. ಇದು ಶಂಕರಾಚಾರ್ಯ. ಮಧ್ವಾಚಾರ್ಯರು ಸ್ವತಃ ಸರ್ವಥಾ ಹೀಗನ್ನೋದಿಲ್ಲ, ನೈಯಾಯಿಕರು ಅವರು ಇವರು ಯಾರೂ ಅನ್ನೋದಿಲ್ಲ ಹೀಗೆಲ್ಲ, ಕೇವಲ ಶಂಕರಾಚಾರ್ಯರು ಹೀಗಂತಾರೆ. ಇದಂ ಎಂಬ ಶಬ್ದದಿಂದ ಕರೆಯಲ್ಪಡುತ್ತಾರೆ, ಅಹಂ ಎಂಬ ಶಬ್ದದಿಂದ ಕರೆಯಲ್ಪಡುವ ಯಾವ ವಸ್ತುವಿದೆಯೋ ಆ ಎಂಟಿಟಿಯಲ್ಲಿ, ಆ ಒಂದು ವಸ್ತುವಿನಲ್ಲಿ ಜಡ ಪದಾರ್ಥವೂ ಸೇರಿಕೊಂಡಿದೆ, ಚೇತನವೂ ಸೇರಿಕೊಂಡಿದೆ ಅಂತನ್ನೋರವರು. ಜಡ ಹೇಗೆ ಸೇರುತ್ತಪ್ಪ ಅದನ್ನೆಲ್ಲ ನಾವು ಶಿವನ್ಯಾಯ ಸುಧಾದಲ್ಲೇನೆ ಹಿಂದೆ ಜಿಜ್ಞಾಸಾಧಿಕರಣ ಇತ್ಯಾದಿಗಳಲ್ಲಿ ಖಂಡನವನ್ನು ಮಾಡಿದ್ದೇವೆ. ಅದಕ್ಕಾಗಿ ಹೇಳಿದ್ರು ಇದಂ ಅನಿದಂ. ಇನ್ನು ಅನಿದಂ, ಅನಿದಂ ಅಂದ್ರೆ ಏನು? ಇದು ಅಲ್ಲದಿರುವ, ಅಂದರೆ ಜಡವಲ್ಲದಿರುವ, ಅಂದರೆ ಚೇತನ ರೂಪವಾದ ಆ ಚೇತನವು ಅದರಲ್ಲಿ ಸೇರಿಕೊಂಡಿದೆ ಅಹಂ ಎಂಬ ಪದಾರ್ಥದಲ್ಲಿ. ಹಾಗಾದ್ರೆ ಅಹಂ ಅಂತನ್ನುವ ಏನು ನಾವು ಹೆಸರನ್ನು ಕೊಡುತ್ತಿದ್ದೇವೆ, ಇಟ್ ಇಸ್ ಎ ಪ್ಯಾಕೇಜ್. ಆ ಪ್ಯಾಕೇಜಿನಲ್ಲಿ ಸೇರಿಕೊಂಡದ್ದು ಏನೇನು? ಒಂದು ಚೇತನ, ಇನ್ನೊಂದು ಅಚೇತನ. ಅಚೇತನದಲ್ಲಿ ಏನದು, ಯಾವ ಯಾವ ಭಾಗ, ಅದನ್ನೆಲ್ಲ ವಿಜ್ಞಾಸಾಧಿಕರಣದಲ್ಲಿ ಹೇಳಿದ್ದಾರೆ. ಈಗ ನಿಮಗೆ ಸಂಕ್ಷೇಪದಲ್ಲಿ ತಿಳಿಸ್ತೇನೆ. ಏನೇ ಅಂದರೆ ಈ ಅನಿದಂ ಅಂತನ್ನುವ ವಸ್ತುವೇನಿದೆಯಲ್ಲ, ಸಾರಿ, ಇದಂ ಇದಂ ಅಂತನ್ನುವ ವಸ್ತುವೇನಿದೆಯಲ್ಲ, ಜಡವಾದ ವಸ್ತು, ಅದ್ವೈತಿಗಳ ಮತದ ಪ್ರಕಾರ ಜಡವಾದ ವಸ್ತು ಇನ್ವೇರಿಯಬ್ಲಿ ಅವಿದ್ಯೆಯಿಂದ ಹುಟ್ಟಿದ್ದು. ಎಲ್ಲವೂ ಯಾಕೆಂದ್ರೆ ಮಿಥ್ಯ. ಚೇತನ ಬ್ರಹ್ಮ ಒಬ್ಬನೇ, ನಾವು ಯಾರೂ ಚೇತನರಲ್ಲೇ ಅಲ್ಲ, ನಾವು ಯಾರೂ ಇಲ್ಲವೇ ಇಲ್ಲ, ನಾವೆಲ್ಲರೂ ಬ್ರಹ್ಮರೇ. ಹಾಗಾದ್ರೆ ಇನ್ನು ಉಳಿದದ್ದು ಅಚೇತನ. ಆ ಅಚೇತನವೆಲ್ಲವೂ ಕೂಡ ಮಾಯಾಮಯ, ಅವಿದ್ಯಾಮಯ, ಕಲ್ಪಿತ, ಮಿಥ್ಯ, ಸುಳ್ಳು. ಆದ್ದರಿಂದ ಇದಂ ಪದಾರ್ಥ ಎಂದರೆ ಅಚೇತನ, ಆ ಅಚೇತನವೆಲ್ಲವೂ ಕೂಡ ಕಲ್ಪಿತ. ಕಲ್ಪಿತವೆಂದ ಮೇಲೆ ಅದು ಮಾಯಾದಿಂದ ಅರ್ಥಾತ್ ಅವಿದ್ಯೆಯಿಂದ ನಿರ್ಮಾಣ ಮಾಡದ್ದು. ಆದ್ದರಿಂದ ಆ ಅವಿದ್ಯಾ ಕಲ್ಪಿತವಾದ ಅವಿದ್ಯಾ ಇದು ಅನಿರ್ವಚನೀಯ. ಸತ್ಯವೂ ಅಲ್ಲ, ಮಿಥ್ಯ ಅಸತ್ಯವೂ ಅಲ್ಲ, ಕಿಂತು ಸದಸದ್ ವಿಲಕ್ಷಣವಾದ ಅನಿರ್ವಚನೀಯ, ಮತ್ತು ಅದು ಅನಾದಿಯಾದದ್ದು. ಆ ಅನಾದಿಯಾದ ಸತ್ಯ ಅಸತ್ಯದಿಂದ ವಿಲಕ್ಷಣವಾದ ಯಾವ ಅವಿದ್ಯೆಯೋ, ಆ ಅವಿದ್ಯೆಯಿಂದ ಹುಟ್ಟಿದ ಯಾವ ಜಡವಸ್ತುಗಳೋ, ಆ ಜಡವಸ್ತುಗಳು ಈ ಅಹಂ ಎಂಬ ಪದಾರ್ಥದಲ್ಲಿ ಸೇರಿಕೊಂಡಿದೆ. ಬಹಳಷ್ಟು ಮಾತುಗಳನ್ನು ಹೇಳ್ತಾರೆ, ಬಹಳಷ್ಟು ಮಾತುಗಳನ್ನು ಹೇಳ್ತಾರೆ. ಈ ಅಹಂ ಅಂತನ್ನುವುದು ಯಾವ ಜಡವಸ್ತುಗಳಿದೆಯಲ್ಲ, ಆ ಜಡವಸ್ತುವಿನಲ್ಲಿ ಎರಡು ಭಾಗ. ಒಂದು ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳನ್ನು ಪಡೆದಂತಹ ಎರಡು ಸಣ್ಣ ಸಣ್ಣದಾದಂತಹ ಭಾಗಗಳಿವೆ. ಆ ಸಣ್ಣ ಸಣ್ಣದಾದಂತಹ ಎರಡು ಪದಾರ್ಥಗಳು ಯಾವುದು ಅಂದ್ರೆ, ಒಂದು ಮನಸ್ಸು, ಇನ್ನೊಂದು ಪ್ರಾಣ. ಆ ಮನಸ್ಸು ಪ್ರಾಣಗಳನ್ನ ಸೇರಿಕೊಂಡಂತಹ ಒಂದು ವಸ್ತುವಿದೆ. ಹೀಗೆ ಅವರೆಲ್ಲರೂ ಅವರು ವಿಸ್ತಾರವಾಗಿ ಹೇಳುವ ತನಕ ಪ್ರಯತ್ನವನ್ನು ಮಾಡ್ತಾರೆ. ಅದನ್ನೆಲ್ಲ ನಾವು ಹಿಂದೆ ಖಂಡನ ಮಾಡಿದ್ದಾಗಿದೆ. ಇದಮನಿದಂ ರೂಪವಸ್ತು ಗರ್ಭೋಹಿ ಅಹಂಕಾರ. ಗರ್ಭ, ಗರ್ಭ ಅಂದ್ರೆ ಹೊಟ್ಟೆಯಲ್ಲಿದೆ. ಇಟ್ ಇಸ್ ಇನ್ಕ್ಲೂಸಿವ್ ಆಫ್ ಏನನ್ನ? ಇದಂ ಮತ್ತು ಅನಿದಂ. ರೂಪ ಅಂದ್ರೆ ಎಂಬ ವಸ್ತು ಪದಾರ್ಥಗಳನ್ನು, ಗರ್ಭ ಹೊಟ್ಟೆಯಲ್ಲಿ ಇನ್ಕ್ಲೂಡ್ ಮಾಡಿಕೊಂಡದ್ದು ಅಹಂಕಾರ ಅಂತನ್ನುವುದಾಗಿ ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ನಾಳೆ ಸಮತ್ತೆ ಅದರ ಸ್ಪಷ್ಟೀಕರಣವನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.